ಹಲೋ ಎವ್ರಿವನ್, ನಾವು ಬೇಸಿಕ್ ಥಿಂಗ್ ಎವ್ರಿ ಡೇ ನಾವು ಮಾಡೋಂಥದ್ದು ಏನು ಅಂದರೆ ಪರ್ಚೇಸಸ್. ಸೊ ಪರ್ಚೇಸಸ್ ಯಾರಿಗೆ ಇಷ್ಟ ಇರೋದಿಲ್ಲ? ಮುಂಚೆ ಎಲ್ಲ ಕನ್ವೆನ್ಷನಲ್ ಮೆಥಡ್, ನಾವು ಅಂಗಡಿಗೆ ಹೋಗ್ತಿದ್ವಿ, ಏನಾದ್ರು ಪರ್ಚೇಸ್ ಮಾಡಬೇಕಾದ್ರೆ ಪ್ರಾಡಕ್ಟ್ನ ಟಚ್ ಆ್ಯಂಡ್ ಫೀಲ್ ಮಾಡಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ವಿ. ಆದರೆ ಇವಾಗ ಹಾಗಲ್ಲ, ಪ್ರತಿಯೊಂದು ಪ್ರಾಡಕ್ಟ್ಸು ನಿಮಗೆ ನಿಮ್ಮ ಹತ್ರ ಇರೋವಂಥ ಸ್ಟೋರಲ್ಲಿ ಸಿಗಲ್ಲ. ನೀವು ಇವಾಗ ಇ ಕಾಮರ್ಸ್ ಅಥವಾ ಆನ್ಲೈನಲ್ಲಿ ತೊಗೊಳ್ಳೇಬೇಕಾಗುತ್ತೆ. ಅಲ್ಲಿ ತೊಗೊಬೇಕಾದ್ರೆ ನಮ್ಗೆ ಒಂದೇ ಒಂದು ಡೌಟ್ ಬರೋದೇನು ಅಂದರೆ ಅವ್ರು ತೋರಿಸಿರೋ ಕ್ವಾಲಿಟಿ ಹಾಗೂ ಕಳಿಸೋಂಥ ಪ್ರಾಡಕ್ಟ್ ಒರಿಜಿನಲ್ ಇರುತ್ತೋ ಇಲ್ವೋ ಅಂತೇಳಿ. ಹಿಂದೆ ವಿಡಿಯೋ ಬೋಯಾ BY M1 ಮೈಕ್ ಬಗ್ಗೆ ಮಾಡಿದ್ದೀನಿ, ಅದರದ್ದು ಇಲ್ಲಿ ಐ ಬಟನಲ್ಲಿ ಕಾಣುತ್ತೆ, ಅದನ್ನು ಬೇಕಾದ್ರೆ ನೋಡ್ಬೋದು. ಸೊ ಆ ಪ್ರಾಡಕ್ಟ್ನ ನಾವು ಅಮೆಝಾನಿಂದ ತರಿಸಿದ್ವಿ. ಅಲ್ಲಿ ತುಂಬ ಜನ ಸೆಲ್ಲರ್ಸ್ ಇದ್ದಾರೆ. ಸೊ ಅದರಲ್ಲಿ ಯಾವುದನ್ನು ತೊಗೊಬೇಕು, ಯಾರು ಒರಿಜಿನಲ್ ಕಳಿಸ್ತಾರೆ ಹಾಗೂ ಆ ಒರಿಜಿನಲ್ ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ ಅಂತ ಚೆಕ್ ಮಾಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ನೀವು ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲದಕ್ಕಿಂತ ಫಸ್ಟು ನೀವು ಪರ್ಚೇಸ್ ಮಾಡಬೇಕಾದ್ರೆ ಓನ್ಲಿ ರೆಪ್ಯೂಟೆಡ್ ವೆಬ್ಸೈಟ್ಸಿಂದ ಮಾತ್ರ ಪರ್ಚೇಸ್ ಮಾಡಿ, ಲೈಕ್ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು. ಹಾಗೂ ಅಲ್ಲಿ ನೀವು ಯಾರ ಹತ್ರ ಬೈ ಮಾಡ್ತೀರಾ ಆ ಸೆಲ್ಲರಿಂದು ರಿವ್ಯೂಸ್ ಇರುತ್ತೆ, ಪ್ಲಸ್ ಸ್ಟಾರ್ ರೇಟಿಂಗ್ ಇರುತ್ತೆ, ಅದನ್ನ ಗಮನ ಮಾಡಿ. ಹಾಗೂ ಇನ್ ಕೇಸ್ ಅದೇನಾದ್ರೂ ನಿಮಗೆ ಅಮೆಝಾನ್ ಚಾಯ್ಸಲ್ಲಿ ಏನಾದರೂ ಅದು ಮೆನ್ಷನ್ ಆಗಿದ್ರೆ ನಿಮ್ಮದು ಅರ್ಧ ಪರ್ಚೇಸಿಂಗ್ ರಿಸ್ಕು ಅಲ್ಲಿಗೆ ಕಮ್ಮಿಯಾಗೋಗುತ್ತೆ. ಸೊ ಔಟ್ಲುಕ್ ಆಫ್ ದ ಬಾಕ್ಸ್ ನೋಡಿದ್ರೆ ಪ್ರಿಂಟ್ ಕ್ವಾಲಿಟಿ, ಕ್ವಾಲಿಟಿ ಆಫ್ ದ ಪೇಪರ್ ಇರ್ಬೋದು, ಹಾಗೂ ಬ್ಲರ್ ಇಲ್ದಲೇ ಇರೋದು ಮೇನ್ ಒರಿಜಿನಲಲ್ಲಿ ಬರೋದು. ಒರಿಜಿನಲ್ ಬಾಕ್ಸಲ್ಲಿ ಓನ್ಲಿ ಬೋಯಾ ಅಂತ ಪ್ರಿಂಟ್ ಆಗಿರುತ್ತೆ, ಮೇಲೇನು ರಿಜಿಸ್ಟರ್ಡ್ ಅಂತೇನು ಪ್ರಿಂಟ್ ಆಗಿರೋದಿಲ್ಲ, ಡೂಪ್ಲಿಕೇಟಲ್ಲಿ ಅದು ಪ್ರಿಂಟ್ ಆಗಿರುತ್ತೆ. ಇಲ್ಲೊಂದು QR ಕೋಡ್ ಕಾಣುತ್ತೆ, ಅವ್ರ ವೆಬ್ಸೈಟ್ಗೆ ಎಂಟರ್ ಆಗಿ ನೀವು ಇದನ್ನು ಎಂಟ್ರಿ ಮಾಡೋದು ಅಥವಾ ಸ್ಕ್ಯಾನ್ ಮಾಡಿದ್ರೆ ಇದು ಒರಿಜಿನಲ್ಲೋ ಅಲ್ವೋ ಅಂತೇಳಿ ಹೇಳ್ತಾರೆ. ಹಾಗೂ ಹಿಂದ್ಗಡೆ ಅಡ್ರೆಸ್ ನೋಡಿದ್ರೆ ಈ ರೀತಿ ಫುಲ್ ಅಡ್ರೆಸ್ ಮೆನ್ಷನ್ ಆಗಿರುತ್ತೆ, ಡೂಪ್ಲಿಕೇಟಲ್ಲಿ ಸ್ವಲ್ಪ ಮಾತ್ರ ಮೆನ್ಷನ್ ಆಗಿರುತ್ತೆ. ಈ ಫೋಟೋದಲ್ಲಿ ಏನು ತೋರಿಸ್ತಿದ್ದೀನಿ ಅದೇ ರೀತಿ. ಹಾಗೆ ಇಲ್ಲೊಂದು ಇಮೇಜ್ ಏನು ತೋರಿಸ್ತಿದ್ದೀನಿ, ಈ ಇಮೇಜಲ್ಲೂ ನೋಡಿ ಎರಡೂ ಇಮೇಜಸ್ಸಲ್ಲಿ ಇಷ್ಟು ಡಿಫ್ರೆನ್ಸ್ ಇದೆ ಅಂಥೇಳಿ ಇದರಲ್ಲೇ ಗೊತ್ತಾಗುತ್ತೆ. ಶೆಲ್ ಈ ರೀತಿ ಅವರೊಂದು ಪ್ಲಾಸ್ಟಿಕ್ ಕವರಲ್ಲಿ ಕೊಟ್ಟಿರ್ತಾರೆ, ಡೂಪ್ಲಿಕೇಟಲ್ಲಿ ಓಪನ್ ಆಗಿ ಕೊಟ್ಟಿರ್ತಾರೆ. ಈ ಜ್ಯಾಕ್ ಕ್ವಾಲಿಟಿ ಸಮೇತ ನೀವು ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಹಾಗೂ ವ್ಯಾರಂಟಿ ಕಾರ್ಡ್ ಬಂದು ಈ ಥರ 2 ಶೀಟ್ಸ್ ಇರುತ್ತೆ. ಸೊ ಟೋಟಲ್ 4 ಸೈಡ್ಸ್ ಪ್ರಿಂಟ್ ಆಗಿರುತ್ತೆ, ಡೂಪ್ಲಿಕೇಟಲ್ಲಿ ಬರೀ ಒಂದೇ ಒಂದು ಶೀಟ್ ಇರುತ್ತೆ. ಸಿಲಿಕಾ ಜೆಲ್ ಸಮೇತ ತುಂಬ ಚೀಪರ್ ಮೆಟೀರಿಯಲ್ ಕೊಟ್ಟಿರ್ತಾರೆ. ಈ ರೀತಿ ಬ್ರೋಷರ್ ಬಂದು ಇದರಲ್ಲಿ 14 ಪೇಜಸ್ ಇರುತ್ತೆ, ಡೂಪ್ಲಿಕೇಟಲ್ಲಿ ಬಂದು ಓನ್ಲಿ 10 ಪೇಜಸ್ ಇರುತ್ತೆ. ಇದರಲ್ಲಿ 14 ಯಾಕೆ ಅಂತ ಹೇಳಿದ್ರೆ ಚೈನೀಸ್ ಲ್ಯಾಂಗ್ವೇಜ್ ಕೂಡ ಪ್ರಿಂಟ್ ಆಗಿರುತ್ತೆ. ಈ ರೀತಿ ಪೋಚ್ ನೋಡಿದ್ರೆ ಈ ರೀತಿ ಶೈನಿಂಗ್ ಕಾಣುತ್ತೆ, ಇದು ಒರಿಜಿನಲಲ್ಲಿ ಮಾತ್ರ ಇರುತ್ತೆ. ಡೂಪ್ಲಿಕೇಟಲ್ಲಿ ಫುಲ್ ಮ್ಯಾಟ್ ಫಿನಿಶ್ ಇರುತ್ತೆ, ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಈ ಕಂಡೆನ್ಸರ್ ಮೇಲೆ ಬೋಯಾದೊಂದು ಸ್ಟಿಕ್ಕರ್ ಇರುತ್ತೆ, ಹಾಗೂ QR ಕೋಡ್ ಮೆನ್ಷನ್ ಆಗಿರುತ್ತೆ. ಹಾಗೂ ಈ ಸೆಂಟ್ರಲ್ ಏನು ಕಾಣ್ತಿದೆ, ಇದು ರಫ್ ಇದೆ, ಡೂಪ್ಲಿಕೇಟಲ್ಲಿ ನೈಸ್ ಮಾಡಿಬಿಟ್ಟಿರ್ತಾರೆ ಇದನ್ನು. ಪ್ಲಸ್ ಈ ಮೈಕ್ರೋಫೋನ್ನ ನೀವು ಇನ್ನೂ ಈಸಿಯಾಗಿ ರೆಕಗ್ನೈಸ್ ಮಾಡೋದು ಅಂತ ಹೇಳಿದ್ರೆ ಒನ್ ಡೇ ಯೂಸ್ ಮಾಡಿ ನಿಮ್ಮ ಮೊಬೈಲಲ್ಲಿರೋಂಥ ಮೈಕ್ರೋಫೋನಲ್ಲಿ ಹಾಗೂ ಇದರಲ್ಲಿ ಎರಡೂ ನೀವು ಆಡಿಯೋ ಟೆಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಬಂದಿರೋದು ಒರಿಜಿನಲ್ಲೋ ಅಲ್ವೋ ಅಂಥೇಳಿ. ಸೊ ಪ್ರಾಬಬ್ಲಿ ನಾನು ಇಷ್ಟು ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ನಿಮಗೆ ಸ್ವಲ್ಪನಾದರೂ ಬೆನಿಫಿಟ್ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಪ್ರಾಡಕ್ಟ್ ಕಂಪ್ಯಾರಿಸನ್ಗೆ ನಾನು ಡೂಪ್ಲಿಕೇಟ್ ಐಟಮ್ನ ತರಿಸಿರಲಿಲ್ಲ. ಸೊ ಒರಿಜಿನಲ್ ಏನಿತ್ತು ಅದನ್ನು ಮಾತ್ರ ಇದ್ದಿದ್ದು. ಸೊ ಅದು ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಗೂಗಲಿಂದ ಇಮೇಜಸ್ನ ಕೆಲವಷ್ಟು ಡೌನ್ಲೋಡ್ ಮಾಡ್ಕೊಂಡು ತೋರಿಸಿದ್ದೀನಿ. ಹಾಗೂ ಈ ಪ್ರಾಡಕ್ಟ್ನ ಯಾವ ರೀತಿ ಬೈ ಮಾಡ್ಬೋದು, ಎಲ್ಲಿ ಬೈ ಮಾಡ್ಬೋದು ಅನ್ನೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ದೇನಾದ್ರು ಕ್ವಶನ್ಸ್ ಇದ್ದರೆ ಕಾಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.